ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿದ್ದಾವೆ, ಆ ಅಪ್ಡೇಟ್ಸ್ಗಳನ್ನು ಕೂಡ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಜೊತೆಗೆ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ, ಅಪ್ಡೇಟ್ಸ್ ಬಂದ ನಂತರ ಅನ್ನೋದನ್ನು ಕೂಡ ನೋಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಿ ಎಸ್ ಸಿ ನಲ್ಲಿ ನೋಡಬಹುದು 305 points ಅಥವಾ 0.42% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ವೊಲಟೈಲ್ ಸೆಷನ್ ಇತ್ತು, ಬಟ್ ಓವರ್ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 76 points ಅಥವಾ 0.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಓವರ್ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು. ಹಾಗೆ ನಾವು ಸೆಕ್ಟರಲ್ ಇಂಡಸ್ಟ್ರೀಸ್ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಫೈನಾನ್ಷಿಯಲ್ ಸರ್ವಿಸಸ್ ಡೌನ್ ಫಾಲ್ ಆಗಿದೆ. ಹಾಗೆ ಎಫ್ ಎಮ್ ಸಿ ಜಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಐ ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಹಾಗೆ ನಿಫ್ಟಿ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಇವತ್ತು ಡೌನ್ ಆಗಿದೆ. ಮೆಟಲ್ ಚೆನ್ನಾಗಿದೆ, ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಪಿ ಎಸ್ ಯು ಬ್ಯಾಂಕ್ಗಳು 0.5% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ನಿಫ್ಟಿ ರಿಯಾಲ್ಟಿ ಪರ್ಫಾರ್ಮ್ ಮಾಡಿದೆ ಚೆನ್ನಾಗಿ, ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಗ್ಯಾಸ್ ಆ್ಯಂಡ್ ಆಯಿಲ್ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ. ಓವರ್ಆಲ್ ಇವತ್ತಿನ ಪರ್ಫಾರ್ಮೆನ್ಸ್ 50-50 ಅಂತ ಹೇಳ್ಬೋದು. ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಕೆಲವು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡೋದು. ಓವರ್ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟಲ್ಲಿ ಇವತ್ತು ಕಂಡು ಬಂತು. 2 ದಿನದ ಅಂಡರ್ ಪರ್ಫಾರ್ಮೆನ್ಸ್ನ ನಂತರ, ಯಾಕಂದರೆ ಶುಕ್ರವಾರ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು, ನಿನ್ನೆ ಡೌನ್ ಫಾಲ್ ಇತ್ತು, ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಅದರ ನಂತರ ಅಪ್ಡೇಟ್ಸ್ಗೆ ನಾವು ಬರೋದಾದ್ರೆ ಮೊದಲನೇದಾಗಿ ನೋಡ್ಬೋದು ಒಂದು ನ್ಯೂಸನ್ನು, ಹೆವಿ ವೇಟ್ಸ್ ಎಲ್ಪ್ ಸೆನ್ಸೆಕ್ಸ್ ಸ್ನ್ಯಾಪ್ 2-day ಫಾಲ್. ಸೊ ಅಂದರೆ ಕೆಲವು ಹೆವಿ ವೇಟ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಹಾಗಾಗಿ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಅನಲಿಸ್ಟ್ ಸಿ ನಿಫ್ಟಿ ಅಟ್ 22,700 ಇನ್ ಕಮಿಂಗ್ ವೀಕ್ಸ್. ಮುಂದಿನ ಕೆಲವು ವಾರಗಳಲ್ಲಿ 22,700 ಟಚ್ ಮಾಡ್ಬೋದು ಅಂತ ಹಲವಾರು ಅನಲಿಸ್ಟ್ ಹೇಳ್ತಾರೆ. ಈಗ 22,200 ರೇಂಜಲ್ಲಿದೆ, ಅಂದರೆ 500 points ಅಪ್ಸೈಡ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮುಂದಿನ ವಾರಗಳಲ್ಲಿ. ನೋಡೋಣ ಅಚೀವ್ ಆಗುತ್ತಾ ಇಲ್ವಾ ಅಂತ. ಅಚೀವ್ ಅಂತೂ ಅದೇ ಆಗುತ್ತೆ ಇವತ್ತಲ್ಲ ನಾಳೆ, ಆದರೆ ಮುಂದಿನ ವಾರಗಳಲ್ಲಾಗುತ್ತಾ ಅಥವಾ ಮುಂದಿನ ತಿಂಗಳಾಗುತ್ತಾ, ಇದು ಇಂಪಾರ್ಟೆಂಟ್ ಅಷ್ಟೇ. ಟೈಮ್, ಯಾಕಂದರೆ 22,000 ಆಗುತ್ತೆ, 23 ಆಗುತ್ತೆ, 24 ಆಗುತ್ತೆ, 25 ಆಗುತ್ತೆ ಇವತ್ತಲ್ಲ ನಾಳೆ, ಆದರೆ ಯಾವಾಗ ಅಚೀವ್ ಆಗುತ್ತೆ ಅದು ಇಂಪಾರ್ಟೆಂಟ್. ಸೊ ಕಮಿಂಗ್ ವೀಕ್ಸ್ ಅಲ್ಲೇ ಹೇಳ್ತಿದ್ದಾರೆ 500 points ಅಪ್ಸೈಡ್, ಅಂದರೆ ನಿಫ್ಟಿ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ಬೋದು ಅನಲಿಸ್ಟ್ಸ್. ಸೊ ಅದನಂತರ ಎಐಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡ್ಬೋದು. ವುಮೆನ್ ಸೆಟ್ ಟು ಮ್ಯಾರಿ ಎಐ ಹೋಲೋಗ್ರಾಫಿಕ್ ಪಾರ್ಟ್ನರ್ ಮಾಡೆಲ್ಡ್ ಆನ್ ಅವರ್ ಎಕ್ಸ್ ಬಾಯ್ ಫ್ರೆಂಡ್ಸ್. ಸೊ ಎಐನ ಯಾವ ರೀತಿಯಾಗಿ ಎಲ್ಲ ಬಳಸ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು. ಹೋಲೋಗ್ರಾಫಿಕನ ಕ್ರಿಯೇಟ್ ಮಾಡಿ ಅದನ್ನು ಮದುವೆ ಆಗಲಿಕ್ಕೆ ಓಡ್ತಾ ಇದ್ದಾರೆ ನೋಡ್ಬೋದು. ಡಚ್ ಆರ್ಟಿಸ್ಟ್, ಸ್ಪ್ಯಾನಿಷ್ ಆ್ಯಂಡ್ ಡಚ್ ಆರ್ಟಿಸ್ಟ್ ಅಲಿಸಿಯಾ ಫ್ರೇಮಿಸ್ ಈ ಎಐ ಹೋಲೋಗ್ರಾಮ್ಗೆ ಹೆಸರು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, ಎಐ ಲೆಕ್ಸ್. ಅಂದರೆ ಇದನ್ನು ಕವರ್ ಮಾಡಿದ ಉದ್ದೇಶ ಅಷ್ಟೇ, ಎಐ ಯಾವ ರೀತಿ ಎಲ್ಲ ಬಳಸಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಜನ. ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಬಂದ್ಬಿಡೋಣ. ಮೊದಲಿಗೆ ಕೆನರಾ ಬ್ಯಾಂಕ್ ಸುದ್ದಿಯಲ್ಲಿ ಇತ್ತು ಇವತ್ತು, ಕಾರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿತ್ತು ಕಂಪನಿ. ಸೊ ಇವತ್ತು ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ಮಧ್ಯಾಹ್ನದವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು, ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. ಅದರ ನಂತರ ಸ್ವಲ್ಪ ರಿಕವರಿಯನ್ನು ಕೂಡ ಮಾಡಿದ್ದೆ ನೋಡ್ಬೋದು, ಅರೌಂಡ್ 0.5% ರಿಕವರಿಯನ್ನು ಮಾಡಿ ಓವರಾಲ್ 0.25% ಡೌನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಗ್ರಾಯರ್ ಆ್ಯಂಡ್ ವೀಲ್ ಕೂಡ ಸುದ್ದಿಯಲ್ಲಿತ್ತು, ಬೋನಸ್ನ ಕಾರಣಕ್ಕೆ 1:1 ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ, ಬಟ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಇಲ್ಲೂ ಕೂಡ ಓಪನಿಂಗ್ ತುಂಬಾ ಚೆನ್ನಾಗಿತ್ತು, ಅದರ ನಂತರ ಕಂಟಿನ್ಯೂಯಸ್ ಡೌನ್ ಆಯಿತು, ಕೊನೆಯಲ್ಲಿ ಓವರಾಲ್ 3.5% ಹತ್ತತ್ರ ಡೌನ್ ಫಾಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಮಾರಿಕೋ, ಮಾರಿಕೋದಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ, ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ, 6.50 ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ಡಿವಿಡೆಂಡ್ಗೆ ಮಾರ್ಚ್ 6 ರೆಕಾರ್ಡ್ ಡೇಟ್ ಆಗಿರುತ್ತೆ. ಮಾರ್ಚ್ 5 ವರೆಗೂ ಬೈ ಮಾಡೋರಿಗೆ ಡಿವಿಡೆಂಡ್ ಸಿಗುತ್ತೆ, ಸಾರಿ ಮಾರ್ಚ್ 4 ವರೆಗೂ 5th ಎಕ್ಸ್ ಡೇಟ್ ಇರುತ್ತೆ, ಹಾಗಾಗಿ ಅವತ್ತು ಬೈ ಮಾಡೋರಿಗೆ ಸಿಗೋದಿಲ್ಲ. ಸೊ ಮಾರ್ಚ್ 6 ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಮಾರಿಕೋ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ 6.50 ಡಿವಿಡೆಂಡ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಅವೆಲ್ಸ್ ಇಂಡಿಯಾ. ಅವೆಲ್ಸ್ ಇಂಡಿಯಾದಲ್ಲಿ ಇವತ್ತು ನೋಡ್ಬೋದು 3.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಂತಂದರೆ ಗೋಲ್ಡ್ಮನ್ ಸಾಚಸ್ ಅವರು ಬೈ ರೇಟಿಂಗನ್ನು ಈ ಸ್ಟಾಕ್ಗೆ ಕೊಟ್ಟಿದ್ದಾರೆ, ಹಾಗಾಗಿ ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಜೊತೆಗೆ 52-week ಐಯನ್ನು ಕೂಡ ಇವತ್ತು ಅಚೀವ್ ಮಾಡಿದೆ, 1482 ನೋಡ್ಬೋದು ಇವತ್ತಿನ ಐ 1482. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಎವೆಲ್ಸ್ ಇಂಡಿಯಾದಲ್ಲಿ ಕಂಡು ಬರ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು, ಒಳ್ಳೆ ಸ್ಟಾಕು. 1 ಇಯರಲ್ಲಿ ಪರ್ಫಾರ್ಮೆನ್ಸ್ 22% ಇದೆ, 5 ಇಯರ್ಸಲ್ಲಿ ನೋಡ್ಬೋದು 107% ರಿಟರ್ನ್ಸ್ ಇದೆ, ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಇದೆ. ಜೊತೆಗೆ 2021 ಐಯಿಂದ ಇನ್ನೂ ಕೂಡ ಕನ್ಸಾಲಿಡೇಷನ್ ಫೇಸಲ್ಲೇ ಇದೆ. ಸೊ ನೋಡೋಣ ಈಗೇನಾದ್ರು ಬ್ರೇಕ್ ಮಾಡಿ ಮೇಲೆ ಹೋಗುತ್ತಾ ಅಂತ.
ನೆಕ್ಸ್ಟ್ ಹಾಕಿ ಬರೋದಾದ್ರೆ JSW ಎನರ್ಜಿ ಇವತ್ತು 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. JSW ಎನರ್ಜಿಗೆ ಸಂಬಂಧಪಟ್ಟಂತೆ ಹಾಗೂ SJVN ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. SJVN ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇಲ್ಲಿ ನೋಡಬಹುದು JSW ಎನರ್ಜಿ ಶೇರ್ಸ್ ಗೇನ್ಸ್ ಆಫ್ಟರ್ ಸಬ್ಸಿಡಿಯರಿ ಬ್ಯಾಕ್ಸ್ ಆರ್ಡರ್ ಫ್ರಮ್ SJVN. SJVN ಇಂದ JSW ಎನರ್ಜಿಗೆ ಆರ್ಡರ್ ಸಿಕ್ಕಿದೆ. ಅದು ಎಷ್ಟು ಅಂತ ನಾವು ನೋಡೋದಾದ್ರೆ ನೋಡಬಹುದು 700 MW ಸೋಲಾರ್ ಪ್ರಾಜೆಕ್ಟ್ ಇದು. ಸೊ ಒಳ್ಳೆ ಪ್ರಾಜೆಕ್ಟ್ JSW ಎನರ್ಜಿಗೆ. ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ. ಸೊ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತವು. ಕೆಲವು ಸಲ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರೋದಿಲ್ಲ. ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಇದರಿಂದ ಸ್ಟಾಕ್ ಅಂತೂ ಉಪಯೋಗ ಇದ್ದಿದೆ. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇವತ್ತು 0.34% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನು ನೋಡಬಹುದು. 396 crore ಆರ್ಡರ್ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಿಂದ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾರ್ನಿಂಗ್ ಕಂಡು ಬಂದಿತ್ತು. ಬಟ್ ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು. ಕೊನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಪ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಕಂಪನಿ ಬಗ್ಗೆ. 8,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 157% ರಿಟರ್ನ್ಸ್ ಅನ್ನು ಕೊಟ್ಟಿದೆ. 472% 5 years ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ಲಾಸ್ಟ್ 2-3 years ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಪವರ್ ಮೆಕ್ ಪ್ರಾಜೆಕ್ಟ್ಸ್ ಅನ್ನ. ಬಟ್ ರಿಸ್ಕಿ ಸ್ಟಾಕ್ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ. ನೆಕ್ಸ್ಟ್ ಪೇಟಿಎಂ ಅಲ್ಲಿ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಕ್ಚುಲಿ ಒಂದು ನ್ಯೂಸ್ ಕೂಡ ಬಂದಿತ್ತು, ನಿಮ್ಗೆ ಈಗಾಗಲೇ ನಿನ್ನೆ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದ್ದೆ. ಜೊತೆಗೆ ವಿಜಯ್ ಶೇಖರ್ ಶರ್ಮಾ ಅವರು ಪೇಮೆಂಟ್ಸ್ ಬ್ಯಾಂಕ್ ಚೇರ್ಮನ್ ಸ್ಥಾನಕ್ಕೆ ರೆಸಿಗ್ನೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರು ಸ್ಟೆಪ್ ಡೌನ್ ಆಗಿದ್ದಾರೆ. ಸೊ ಅದನ್ನ ಮಾರ್ಕೆಟ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡಿದೆ ಅಂತ ಹೇಳ್ಬೋದು. ಇದು ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ. ನಾನೀಗಾಗಲೇ ನಿನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡುವಂತಹ ಸ್ಟಾಕ್. ನೆಕ್ಸ್ಟ್ ಹಾಗೆ ಬರೋದಾದ್ರೆ ಎಕ್ಸ್ಪ್ರೋ ಇಂಡಿಯಾ. ಎಕ್ಸ್ಪ್ರೋ ಇಂಡಿಯಾದಲ್ಲಿ ಇವತ್ತು 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿ QIP ಲಾಂಚ್ ಮಾಡಿದೆ, 1,500 crore QIP. ಇವತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. QIP ಅಂತಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. 1,153 crore ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಅದು ರಿಟೇಲ್ ಇನ್ವೆಸ್ಟರ್ಸ್ ಗೆ ಸಿಗೋದಿಲ್ಲ, ಓನ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಮಾತ್ರ. ಅದನ್ನ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ. ಬಟ್ ಕೆಲವು ಸಲ ನೆಗೆಟಿವ್ ಆಗಿ ಕೂಡ ತಗೊಂಡಂತ ಉದಾಹರಣೆಗಳಿದ್ದಾವೆ. ಬಟ್ ಎಕ್ಸ್ಪ್ರೋ ಇಂಡಿಯಾದಲ್ಲಂತೂ ಪಾಸಿಟಿವ್ ಆಗಿ ತಗೊಂಡಿದೆ. ಇದು ಕೂಡ ಒಂದು ಸಣ್ಣ ಕಂಪನಿ, 1,600 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 year ಅಲ್ಲಿ 131% ರಿಟರ್ನ್ಸ್ ಅನ್ನು ಕೊಟ್ಟಿದೆ. 5 years ಅಲ್ಲಂತೂ ಭರ್ಜರಿ ಪರ್ಫಾರ್ಮ್ ಮಾಡಿದೆ, 5,300% ನೋಡಬಹುದು. 2019 23 rupees ಇದ್ದಂತಹ ಸ್ಟಾಕ್ 1,265 ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಕ್ಸ್ಪ್ರೋ ಇಂಡಿಯಾ. ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ICICI ಬ್ಯಾಂಕ್ ಇವತ್ತು 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ICICI ಬ್ಯಾಂಕ್. ICICI ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಹಾಗೂ ICICI ಲೊಂಬಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಇಲ್ಲಿ ನೋಡಬಹುದು 4.5% ರ್ಯಾಲಿ ICICI ಲೊಂಬಾರ್ಡ್ ಅಲ್ಲಿ ಕಂಡು ಬಂದಿದೆ. ಕಾರಣ ICICI ಬ್ಯಾಂಕ್ 1.4% ಸ್ಟೇಕ್ ಅನ್ನು ICICI ಲೊಂಬಾರ್ಡ್ ಅಲ್ಲಿ ಪರ್ಚೇಸ್ ಮಾಡಿದೆ. ನೋಡಬಹುದು 1.4% ಈಕ್ವಿಟಿ ಚೇಂಜಸ್ ಹ್ಯಾಂಡ್ಸ್ ಇನ್ ಬ್ಲಾಕ್ ಡೀಲ್ ಅಂತ ಇದೆ. ಇದನ್ನ ICICI ಬ್ಯಾಂಕ್ ಪರ್ಚೇಸ್ ಮಾಡಿದೆ ಬೇರೆಯವ್ರ ಕಡೆಯಿಂದ. ಇಲ್ಲೇ ಇದೆ ನೋಡಬಹುದು ಹಿಂದಿಯಲ್ಲಿ ನ್ಯೂಸ್, ಬ್ಲಾಕ್ ಡೀಲ್ ಮೇ ICICI ಬ್ಯಾಂಕ್ ನೇ ಹಿಸ್ಸಾ ಖರೀದ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬಂದಿದೆ. ನೆಕ್ಸ್ಟ್ ಹಾಕಿ ನಾವು ಬರೋದಾದ್ರೆ CMS ಇನ್ಫೋಸಿಸ್ಟಮ್, ಇವತ್ತು 2.5% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಲ್ಲೂ ಕೂಡ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಡೌನ್ ಫಾಲ್ ಕಂಡು ಬಂದಿದೆ. ನೋಡಬಹುದು 1,594 crore ಮೊತ್ತದ ಶೇರ್ಗಳ ವಹಿವಾಟಾಗಿದೆ, 43 million ಶೇರ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಕೆಲವೊಂದ್ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಬ್ಲಾಕ್ ಡೀಲ್ಸ್ ಆದಾಗ, ಕೆಲವೊಂದ್ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಇದು ಸುಮಾರು ಸಲ ಆಗುತ್ತೆ. ಅಂದ್ರೆ ಈ ಬ್ಲಾಕ್ ಡೀಲ್ ಡಿಸ್ಕೌಂಟ್ ಅಲ್ಲಿ ಆಗಿದೆಯಾ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಆಗಿದೆಯಾ ಅನ್ನೋದ್ರ ಮೇಲೆ ಕೆಲವು ಸಲ ಡಿಪೆಂಡ್ ಆಗುತ್ತೆ. ಕೆಲವು ಸಲ ಡಿಸ್ಕೌಂಟ್ ಅಲ್ಲೇ ಆಗಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರುತ್ತೆ, ಯಾಕಂದ್ರೆ ಬೇರೆಯವರು ಕೂಡ ಅಲ್ಲಿ ಬೈಯಿಂಗ್ ನಡೆಸ್ತಾರೆ ಆ ನ್ಯೂಸ್ಗಳು ಬಂದ ಮೇಲೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದುತ್ತೆ. ಯೂಶ್ವಲಿ ಯಾವಾಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಸೆಲ್ಲರ್ಸ್ಗಿಂತ ಬೈಯರ್ಸ್ ಜಾಸ್ತಿ ಇದ್ದಾಗ. ಸೊ ಬೈಯರ್ಸ್ ಜಾಸ್ತಿ ಬಂದ್ರೆ ಅದು ಬ್ಲಾಕ್ ಡೀಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ಬಿಡುತ್ತೆ. ಬಟ್ ಬೈಯರ್ಸ್ ಇಲ್ಲ ಅಂದಾಗ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಇಲ್ಲಂತೂ ಇವತ್ತು 2.5% ಡೌನ್ ಫಾಲ್ ಕಂಡು ಬಂತು. ನೆಕ್ಸ್ಟ್ ಹಾಗೆ ನಾವು ಬರೋದಾದ್ರೆ JTE KT, ಇವತ್ತು 1.65% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿ ತನ್ನ ಗೇರ್ ಲೈನ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಿದೆ, ಆ ನ್ಯೂಸ್ ಬಂದಿದೆ. 0.4 million ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದೆ. ಹಾಗಾಗಿ ಆ ನ್ಯೂಸ್ ಬಂದ ತಕ್ಷಣ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ನೋಡಬಹುದು. JTE KT ಒಂದು ಆಟೋ ಸ್ಪೇರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಥವಾ ಆಟೋ ಎನ್ಸಿಲರಿ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್, 3,800 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 41% ಪಾಸಿಟಿವ್ ಇದೆ. 5 years ಅಲ್ಲಿ 60% ಇದೆ ಅಷ್ಟೇ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ತುಂಬಾ ಜನ ಸ್ಟಾಕ್ ಪ್ರೈಸ್ ನ ವಿಚಾರಕ್ಕೆ ಅಟ್ರಾಕ್ಟ್ ಆಗಿ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಿ. ಓಕೆ,
ಬಟ್ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕು. ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಇಂಟ್ರೆಸ್ಟ್ ಇರೋರು. ನೆಕ್ಸ್ಟ್ ಗೋಲ್ಡಿಯಂ ಇಂಟರ್ನ್ಯಾಷನಲ್, ಇವತ್ತು ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ, ಕಂಪನಿಗೆ 50 ಕೋಟಿ ಆರ್ಡರ್ ಸಿಕ್ಕಿದೆ. ಸೊ ನ್ಯೂಸ್ ಬಂದಿದೆ, ಬಟ್ ಸ್ಟಾಕ್ ಅಲ್ಲಿ ಏನಂತ ಗ್ರೇಟ್ ರಿಯಾಕ್ಷನ್ ಕಂಡು ಬಂದಿಲ್ಲ. ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಸ್ಟಾಕ್ BML. BML ಅಲ್ಲಿ ನೋಡಬಹುದು 9% ರ್ಯಾಲಿ ಇವತ್ತು ಕಂಡು ಬಂದಿದೆ. ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು, BML ಸೇಸ್ 20% ಫೈನಾನ್ಷಿಯಲ್ ಇಯರ್ 24 ರೆವಿನ್ಯೂ ಗ್ರೋತ್ ಟಾರ್ಗೆಟ್ ಅಚೀವಬಲ್ ಡಿಸ್ಪೈಟ್ ಹೆಡ್ವಿಂಡ್ಸ್. ಸೊ ಕಂಪನಿ 20% FY24 ರೆವಿನ್ಯೂ ಟಾರ್ಗೆಟ್ ನ ಅಚೀವ್ ಮಾಡಬಹುದು ಅನ್ನುವಂತ ಮಾತನ್ನು ಹೇಳಿದೆ. ಡಿಸ್ಪೈಟ್ ಹೆಡ್ವಿಂಡ್ಸ್ ಅಂದ್ರೆ, ನಾವು ಇತ್ತೀಚೆಗೆ ಕೆಲವು ರೈಲ್ವೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ, ಸ್ವಲ್ಪ ಡೌನ್ ಫಾಲ್ ಇತ್ತು ಎಸ್ಪೆಷಲಿ Q3. ಸೊ ಆ ರೀತಿಯ ಡೌನ್ ಫಾಲ್ಗಳ ನಂತರ ಕೂಡ ನಮ್ಮ ಟಾರ್ಗೆಟ್ ಏನಿದೆ 20% ಅದನ್ನ ಅಚೀವ್ ಮಾಡಬಹುದು, ಆ ರೀತಿ ಪರ್ಫಾರ್ಮೆನ್ಸ್ ಇದೆ, ಬಿಸ್ನೆಸ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ತಗೊಂಡಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು 9% ರ್ಯಾಲಿ ಮೂಲಕ ಕೊಟ್ಟಿದೆ. ನೆಕ್ಸ್ಟ್ BSEನಲ್ಲಿ ಇವತ್ತು 5%ಗಿಂತ ಜಾಸ್ತಿ ರ್ಯಾಲಿ ಕಂಡುಬಂದಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡುಬಂದಿದೆ ತುಂಬಾ ದಿನದ ನಂತರ ಅಂತ ಹೇಳ್ಬೋದು. ಇನ್ ಕೇಸ್ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 164% ರಿಟರ್ನ್ಸ್ ಇದೆ. ಬಟ್ ಕಂಟಿನ್ಯೂಸ್ ಆಗಿ ಅಂದರೆ February 5 ಕೂಡ ಡೌನ್ ಆಗ್ತಾ ಇತ್ತು ಸ್ಟಾಕು, ಇವತ್ತು ಒಳ್ಳೆ ರಿಯಾಕ್ಷನ್ ಕಂಡುಬಂದಿದೆ 5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಮೂಲಕ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಒಳ್ಳೆ ಕಂಪನಿ, ಅದರಲ್ಲಿ ಡೌಟ್ ಇಲ್ಲ. ನವೆಂಬರಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿದೆ, ಇದು ರೈಟ್ ಟೈಮ್ ಅಂತಲೇ ಹೇಳ್ಬೋದು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋರಿಗೆ, ಬಟ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ. ಯಾಕಂದರೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಸ್ಟಾಕಲ್ಲಿ ನೀವು ನೋಡ್ಬೋದು 2022 ನಂತರ 50% ವರೆಗೂ ಡೌನ್ಫಾಲ್ ಕಂಡು ಬಂದಿತ್ತು. ಸೊ ಈ ರೀತಿಯ ಕರೆಕ್ಷನ್ಗಳು ಕೂಡ ಕಂಡು ಬರ್ಬೋದು ಅಥವಾ ಬರದೇ ಇರ್ಬೋದು. ಸೊ ಅದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ, ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆನೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಇವೆಲ್ಲ ಕೂಡ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು, ಖಂಡಿತ ಒಳ್ಳೆ ರೇಂಜಲ್ಲಿ ಟ್ರೇಡ್ ಆಗ್ತಿದೆ, ಕನ್ಸಾಲಿಡೇಷನ್ ಆಗ್ತಾ ಇದೆ, 2-3 ತಿಂಗಳಿಂದ ಕೂಡ ಕನ್ಸಾಲಿಡೇಷನ್ ಅಲ್ಲೇ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. ಈಗ ತುಂಬಾ ಜನ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ, ಬಟ್ ರ್ಯಾಲಿ ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ. ಸೊ ರ್ಯಾಲಿ ಬಂದಾಗ ಎಂಜಾಯ್ ಮಾಡಬೇಕು, ಅವಾಗ ಬೈಯಿಂಗ್ ಟೈಮ್ ಅಲ್ಲ. ಈ ರೀತಿ ಕನ್ಸಾಲಿಡೇಷನ್ ಅಲ್ಲಿದ್ದಾಗ ಸ್ಟಡಿ ಮಾಡಿ ಡಿಸೈಡ್ ಮಾಡಬೇಕು. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.